آخر دعوانا أن الحمد لله رب العالمين. السلام عليكم ورحمة الله وبركاته. ಇನ್ಶಾಅಲ್ಲಾಹ್ ಜಲಾಲಿಯಾದ 13ನೇ ವಾರ್ಷಿಕ ಇಲ್ಲಿ ನಡೆಯುವಾಗ ಕವಲ್ಕಟ್ಟೆ ಹಜರತ್ ರವರು ಈ ವರ್ಷ ಪ್ರತ್ಯೇಕವಾಗಿ ಒಂದು ಉನ್ನತವಾದ ಒಂದು ಘೋಷಣೆಯನ್ನು ಕೊಡುಗೆಯನ್ನು ಈ ಸಮುದಾಯಕ್ಕೆ ಈ ಸಮಾಜಕ್ಕೆ ನೀಡುತ್ತಿದ್ದಾರೆ. ಅಲ್ ಖಾದಿಸಾ ಎಜುಕೇಶನಲ್ ಅಕಾಡೆಮಿ ಎಂಬ ಅತ್ಯಂತ ಐತಿಹಾಸಿಕವಾದ ಬೃಹತ್ಸಾದ ಒಂದು ಯೋಜನೆ, ಸುಮಾರು 30 ಎಕರೆಯಷ್ಟು ಬರುವ ವಿಶಾಲವಾದ ಜಾಗದಲ್ಲಿ ಈ ಕಾವಲ್ಕಟ್ಟೆ ಎಂಬ ಪ್ರದೇಶ ಮುಂದೊಂದು ದಿನ ಇಡೀ ಕರ್ನಾಟಕದ ಕೇಂದ್ರವೆಂದುವಾಗಿ ಅಭಿಮಾನವಾಗಿ ಮಾರ್ಪಡುವಾಗ ಅದರ ಘೋಷಣೆಯನ್ನು ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ ರವರು ಇಲ್ಲಿ ನಿರ್ವಹಿಸಲಿಕ್ಕಿದ್ದಾರೆ. ಇನ್ಶಾ ಅಲ್ಲಾ ಈ ಸೋಮವಾರದಿಂದ ಆರಂಭಗೊಳ್ಳುವ ನಮ್ಮ ರಜಾಕಾಲ ಶಿಬಿರದೊಂದಿಗೆ ಅಲ್ ಖಾದಿಸಾನದ ಕಾರ್ಯ ಚಟುವಟಿಕೆಗಳು ಆರಂಭಗೊಳ್ಳಲಿಕ್ಕಿದ್ದು ಜೂನ್ ತಿಂಗಳಲ್ಲಿ ಆರಂಭಗೊಳ್ಳಲಿಕ್ಕಿರುವ ಇಂಟರ್ನ್ಯಾಷನಲ್ ಸ್ಕೂಲ್ನ ಉದ್ಘಾಟನೆಯು ಈ ಜೂನ್ ತಿಂಗಳಲ್ಲಿ ಆರಂಭಗೊಳ್ಳುವ ಎಲ್ಲ ರೀತಿಯ ಪ್ರಚಾರಗಳು ನೀವು ಕೇಳಿರಬಹುದು. ಅದರೊಂದಿಗೆ ಅತ್ಯಂತ ಉತ್ತಮವಾದ ರೀತಿಯಲ್ಲಿ SSLCಯಲ್ಲಿ ಉನ್ನತವಾದ ಅಂಕವನ್ನು ಪಡೆದಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವರಿಗೆ PG ಡಿಗ್ರಿಯನ್ನು ಪಡೆಯುವುದರೊಂದಿಗೆ ಧಾರ್ಮಿಕವಾಗಿ ಮುತವ್ವಲ್ವರೆಗೆ ಕಲಿಯುವಂತಹ ಅತ್ಯಂತ ಸಮಗ್ರವಾದ ಒಂದು ದಾವಾ ಕಾಲೇಜ್ ಅಥವಾ ಇಸ್ಲಾಮಿಕ್ ಸೈನ್ಸ್ ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ ಅತ್ಯಂತ ವಿಶಾಲವಾದ ರೀತಿಯಲ್ಲಿ ಈ ವರ್ಷದ ಜೂನ್ನೊಂದಿಗೆ ಕೇವಲ ಸೀಮಿತ ಮಕ್ಕಳಿಗೆ ಮಾತ್ರ ಈ ಬಾರಿ ಆರಂಭಗೊಳ್ಳಲಿಕ್ಕಿದೆ. ಅದು ಮಾತ್ರವಲ್ಲ, 30 ಎಕರೆ ಜಾಗದಲ್ಲಿ ಸುಮಾರು 200 ಕುಟುಂಬಗಳಿಗೆ 200 ಬಡ ಕುಟುಂಬಗಳಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವ ಒಂದು ಐತಿಹಾಸಿಕವಾದ ಪದ್ಧತಿಗೆ, ಮಹಾನರಾದ ಯೋಜನೆಗೆ ಮಹಾನರಾದ ಕಾವಲ್ಕಟ್ಟೆ ಹೆಸರುತ್ತಿರುವವರು ಮುನ್ನಡೆಯನ್ನು ಬರೆಯುವಾಗ ಅದರೊಂದಿಗೆ ಈ ಸಮಾಜದ ಅತ್ಯಂತ ದೊಡ್ಡ ಬೇಡಿಕೆಯಾಗಿರುವ ಅಂಗವಿಕಲರು, ಬುದ್ಧಿಮಾಂದ್ಯರು, ಕಣ್ಣು ಕಾಣದ ಕಿವಿ ಕೇಳದಂತಹ ಮಕ್ಕಳು ನಮ್ಮ ಸಮಾಜದಲ್ಲಿ ನಮ್ಮ ಸಮುದಾಯದಲ್ಲಿ ಎಲ್ಲ ಕಡೆ ಇರುವ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರುವ ಬೃಹತ್ಸಾದ ಒಂದು ಅಂಗವಿಕಲ ಬುದ್ಧಿಮಾಂದ್ಯ ಮಕ್ಕಳ ಸಂರಕ್ಷಣೆಗೆ ಬೇಕಾಗಿ, ಅವರ ಕಲಿಕೆಗೆ ಬೇಕಾಗಿ, ಪ್ರಗತಿಗೆ ಬೇಕಾಗಿ ದೊಡ್ಡ ಯೋಜನೆಯು ಕೂಡ ಇಲ್ಲಿ ನಡೆಯುವಾಗ ಇನ್ಶಾ ಅಲ್ಲಾ ಅದರ ಘೋಷಣೆಯಾಗಿದೆ. ಅಲ್ ಖಾದಿಸಾ ಎಜುಕೇಶನಲ್ ಅಕಾಡೆಮಿ ಎಂಬ ಆ ಬೃಹತ್ಸಾದ ಯೋಜನೆಯ ಒಂದು ಭಾಗ ಒಂದು ಘೋಷಣೆಯಾಗಿದೆ. ಇನ್ಶಾ ಅಲ್ಲಾ ಸುಲ್ತಾನುಲ್ ಉಲಮಾ ಅವರು ಈ ವೇದಿಕೆಯಲ್ಲಿ ಹೇಳಲಿಕ್ಕಿರುವುದು ವಿಶಾಲವಾದ ಅದರ ಬಗ್ಗೆ ಇರುವ ಸಮಗ್ರವಾದ ಮಾಹಿತಿಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಬಳಿ ತಲುಪುತ್ತದೆ ಎಂದು ಮಾತ್ರ ಅತ್ಯಂತ ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಹೇಳುತ್ತಾ ನಿಮ್ಮ ಮುಂದೆ ಅಧ್ಯಕ್ಷ ಮಾತುಗಳನ್ನಾಡಲಿಕ್ಕೆ ಬೇಕಾಗಿ ಈ ಸಂಸ್ಥೆಯ ರೂವಾರಿಯು ಅಲ್ ಖಾದಿಸಾ ಎಜುಕೇಶನಲ್ ಅಕಾಡೆಮಿಯ ಅಧ್ಯಕ್ಷರು ಮಾತ್ರವಲ್ಲ ಅಲ್ ಖಾದಿಸಾದ ಶಿಲ್ಪಿಯಾಗಿರುವ ಇದರ ಮಜಲಿಸಿನ ಶಿಲ್ಪಿಯಾಗಿರುವ ಕಾವಲ್ಕಟ್ಟೆ ಹೆಸರತ್ರವರನ್ನು ಆಧಾರಪೂರ್ವಕ ಆಹ್ವಾನಿಸುತ್ತೇನೆ.